ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಜೇವರ್ಗಿ ವಿಧಾನಸಭಾ ಕ್ಷೇತ್ರ ಮಾಜಿ ಸಿ ಎಂ ಸಿಂಗ್ ಅವರ ಮಗ ಡಾಕ್ಟರ್ ಅಜಯ್ ಸಿಂಗ್ ಇಲ್ಲಿ ಹಾಲಿ ಎಮ್ ಎಲ್ ಎ ಕಾಂಗ್ರೆಸ್ನಿಂದ ಅವ್ರಿಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ನಿಂದ ಅದರಲ್ಲಿ ಡೌಟ್ ಏನಿಲ್ಲ ತೊಂದರೆ ಏನಿಲ್ಲ ಅವರಿಗೆ ಈ ಆ ಸ್ಥಾನಕ್ಕೆ ಇನ್ನು ಬಿ ಜೆ ಪಿಯಿಂದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ ಜೊತೆಗೆ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ಇವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ದೊಡ್ಡಪ್ಪಗೌಡ ಪಾಟೀಲ್ಗೆ ಸಿಗಬಹುದು ಅಂತ ಲೆಕ್ಕಾಚಾರ ಇದೆ ನನಗೂ ಟಿಕೆಟ್ ಕೊಡಿ ಅಂತ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ಕೇಳ್ತಾ ಇದ್ದಾರೆ ಟಿಕೆಟು ನೋಡ್ಬೇಕು ಯಾರು ಟಿಕೆಟ್ ಕೊಡ್ಬೋದು ಅಂತ ಜೆ ಡಿ ಕೇದಾರ್ ಲಿಂಗಯ್ಯ ಇರೇಮಠ್ ಕೇಳ್ತಿದ್ರೆ ಟಿಕೆಟು ಇನ್ನು ಫೈನಲ್ ಆಗಿಲ್ಲ ಕೊಡಬಹುದು ಯಾಕಂದರೆ ಅಲ್ಲಿ ಟಿಕೆಟ್ ಫೈಟ್ ಅಷ್ಟಾಗಿಲ್ಲ ಜೆ ಡಿ ಎಸ್ಗೆ ಅನ್ನೋ ಕಾರಣಕ್ಕಾಗಿ ಇದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವಿನ ಹಣಾಹಣಿ ತೀವ್ರ ಪೈಪೋಟಿ ಇದೆ ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್ ಮತ್ತೊಮ್ಮೆ ಗೆದ್ದು ಹ್ಯಾಟ್ರಿಕ್ ಗೆಲುವನ್ನು ಸಾಧೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಕ್ಷೇತ್ರದಲ್ಲಿರ್ತಾರೆ ಸೊ ಹಾಗಾಗಿ ಅವರಿಗೆ ಪಾಸಿಟಿವ್ ಆಗಬಹುದಾದ ಲೆಕ್ಕಾಚಾರಗಳು ಇದೆ ಈ ಒಂದು ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲೂ ಕೂಡ ಡಾಕ್ಟರ್ ಅಜಯ್ ಸಿಂಗ್ ಕಾಂಗ್ರೆಸ್ ಅಭ್ಯರ್ಥಿ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಪಿಯಲ್ಲಿ ಟಿಕೆಟ್ ಗೊಂದಲ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಫೈನಲ್ ಆದಮೇಲೆ ಬಹುಶಃ ಟಫ್ ಫೈಟ್ ಬರಬಹುದು ಅಂತ ಲೆಕ್ಕಾಚಾರ ಇದೆ ನೋಡೋಣ ಯಾರಿಗೆ ಟಿಕೆಟ್ ಫೈನಲ್ ಜೆ ಬಿಜೆಪಿಯಲ್ಲಿ ಅಂತ ಸದ್ಯಕ್ಕೆ ಅಜಯ್ ಸಿಂಗ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜೇವರ್ಗಿ ಕ್ಷೇತ್ರದಿಂದ ಎಸ್ ಇಲ್ಲೇನು ಅಂದರೆ ಒಂದು ಚರ್ಚೆ ಆಗ್ತಾ ಇದೆ ಕ್ಷೇತ್ರದಲ್ಲಿ ಜೇವರ್ಗಿ ಒಂದು ಕ್ಷೇತ್ರ ಒಂದು ಬಾರಿ ಗೆದ್ದಂತ ಶಾಸಕ ಈ ಪ್ರೀತಮ್ ಗೌಡ್ ಟೈಪ್ ಡೆವಲಪ್ಮೆಂಟ್ ಮಾಡ್ತಾರೆ ಎರಡ್ ಸರ್ ಗೆದ್ರು ಇನ್ನೂ ಡೆವಲಪ್ ಮಾಡ್ತಾರೆ ಮೂರ್ ಸರ್ ಗೆದ್ದರು ಅಭಿವೃದ್ಧಿ ಕ್ಷೇತ್ರ ಮಾಡಬೇಕು ಬಟ್ ಜೇವರ್ಗಿ ಕ್ಷೇತ್ರವನ್ನ ಕಳೆದ ವರ್ಷ ಇಂದ ಅವ್ರ ಕಂಟ್ರೋಲ್ ಇಟ್ಕೊಂಡಿರ್ತಕ್ಕಂಥ ಜೇವರ್ಗಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದ ಕ್ಷೇತ್ರ ಆಗಿರ್ಬೇಕಾಗಿತ್ತು ಆದ್ರೆ ಜೇವರ್ಗಿ ಇನ್ನೂ ಸರಿಯಾಗಿ ಬಸ್ ಸ್ಟಾಪ್ ಗಳಿಲ್ಲ ಸರಿಯಾಗಿ ಜನಗಳಿಗೆ ಇದಿಲ್ಲ ಫ್ಯಾಕ್ಟರಿ ಇಲ್ಲ ಅವಿಲ್ಲ ಅನ್ನೋ ಆರೋಪಗಳು ಜಾಸ್ತಿ ಇದೆ ಇಷ್ಟು ವರ್ಷ ಒಂದೇ ಅಂದ್ರೆ ಧರ್ಮಸಿಂಗ್ ಆಯ್ತು ಮಗನ್ಗೆ ಇಷ್ಟು ವರ್ಷ ರಾಜ್ಯದಲ್ಲಿ ಯಾರು ಕೂಡ ಅವಕಾಶ ಕೊಟ್ಟಿಲ್ಲ ಒಂದು ಕ್ಷೇತ್ರದಲ್ಲಿ ದೇವೇಗೌಡರು ಬಿಟ್ರೆ ಒಳೆ ಬಿಟ್ರೆ ಅತಿ ಹೆಚ್ಚು ಅಂದ್ರೆ ಫ್ಯಾಮಿಲಿ ಮತ್ತೆ ಇವರು ಇದೇ ಕ್ಷೇತ್ರ ಎರಡನೇ ವಿಚಾರ ಜನಗಳಿಗೆ ಅಸಮಾಧಾನ ಇದೆ ಇನ್ ಯಾರು ಡೆವಲಪ್ ಮಾಡಕ್ ಇಲ್ವಾ ಜೇವರ್ಗಿನ ಏನ ಅಜಯ್ ಸಿಂಗ್ ಆಗ್ಬೇಕಾ ಏನ್ ಮಾಡಿದಾರೆ ಅಜಯ್ ಸಿಂಗ್ ಕೋಟು ಡೆವಲಪ್ ಮಾಡ್ತಿಲ್ಲ ಅಂತ ಒಳ್ಳೆ ನರಸಿಂಹಪುರವನ್ನ ದೇವೇಗೌಡ್ರು ಉದ್ದಾರ ಮಾಡೋದ್ರು ರೇವಣ್ಣನವರು ಅنګهಕ ಹೋದ್ರು ಮೊನ್ನೆ ಶೇಸ್ ಪಟೇಲ್ ಮಾತ್ರ ಇಂಟರ್ ಬಂದಾಗ ಏನು ಮಾಡಲಿಲ್ಲ ಅಂತ ಬೇರೆ ಕಥೆ ಬಟ್ ಜೇವರ್ಗಿಯನ್ನ ಚಿನ್ನದ ರಸ್ತೆ ಮಾಡಬಹುದಿತ್ತಪ್ಪ ಇತ್ತಪ್ಪ ಬರಿ ಮಾತು ಹೇಳೋದಾದ್ರೆ ನಿಜವಾಲೋ ಚಿನ್ನ ಸಿಎಂ ಆಗಿದ್ರು ಧರ್ಮಸಿಂಗ್ ಎಷ್ಟು ಮೈತ್ರಿ ಸರ್ಕಾರ ಸಿಎಂ ಆಗಿದ್ರು ಅಲೆ ಕುಮಾರ್சாமி ಸಿಎಂ ಜೇವರ್ಗಿ ಜನಗಳ ಒಂದು ಮಾತಿದ್ರೆ ಡೆವೆಲಪ್ಮೆಂಟ್ ಆಗಿಲ್ಲ ಒಂದ್ ಫ್ಯಾಮಿಲಿಗೆ 30 35 ವರ್ಷ 40 ವರ್ಷ ಅಧಿಕಾರ ಕೊಟ್ಟ್ರು ಕ್ಷೇತ್ರ ಉದ್ಧಾರ ಆಗಿಲ್ಲ ಅಂತಂದ್ರೆ ಅದು ವೈಪಲ್ಯವೇ ಜೇವರ್ಗಿ ಜನ ಅದನ್ನ ತೀರ್ಮಾನ ಮಾಡ್ತಾರೆ ಜೇವರ್ಗಿಲ್ ಚರ್ಚೆ ಇರೋದು ಅದೇನೆ ಒಂದು ಕ್ಷೇತ್ರನ ಅಪ್ಪ ಮಗನ್ಗೆ ಮೂವತ್ ಮೂವತ್ತೈದು ವರ್ಷ ನಲವತ್ ವರ್ಷ ಕೊಟ್ಟರು ಕೂಡ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಅನ್ನೋ ಚರ್ಚೆ ಜೇವರ್ಗಿಲ್ ನಡೀತಾ ಇದೆ ಅದನ್ನ ಬಿಜೆಪಿ ಅವರು ಎಷ್ಟರ ಮಟ್ಟಿಗೆ ಎನ್ಕಾಶ್ ಮಾಡ್ಕತ ನೋಡ್ಕೋಬೇಕು ಬಿಜೆಪಿನೇ ಆಗ್ಬೇಕು ಜೆಡಿಎಸ್ ಜನಗಳಿಗೆ ಪ್ಪ ಐದು ವರ್ಷ ಕೋಟ್ರಿ ಡೆವಲಪ್ ಮಾಡಬಹುದು ಹತ್ತು ವರ್ಷ ಕೊಟ್ಟರೆ ಮಾಡಬಹುದು ಹದಿನೈದು ಕೋಟಿ ಮಾಡಬಹುದು ಇಪ್ಪತ್ ಕೋಟ್ರಿಂಗ್ ಕೋಟಿ ಮೂವತ್ತು ಕೋಟ್ರಿಂಗ್ ವರ್ಷ ರಾಜಕಾರಣ ಮೋರ್ ದನ್ ತರ್ಟಿ ಇಯರ್ಸ್ ಒಂದು ಕ್ಷೇತ್ರದಲ್ಲಿ ಗೆದ್ದವ್ರು ಏನ್ ಮಾಡಬಹುದು ಆ ಕ್ಷೇತ್ರಕ್ಕೆ ಎಲ್ಲವನ್ನು ತೊಂದರೆ ಗುಡಿ ಹಾಕ್ಬೋದು ಬಟ್ ಜೇವರ್ಗಿ ಆ ಮಟ್ಟ ಡೆವಲಪ್ ಆಗಿಲ್ಲ ಕುಡಿಯೋ ನೀರು ತೊಂದರೆ ಇದೆ ಜೇವರ್ಗಿ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋದಕ್ಕೆ ಕಾರಣ ಧರ್ಮಸಿಂಗ್ ಅಂಡ್ ಧರ್ಮಸಿಂಗ್ ಪುತ್ರ ಅಜಯ್ ಸಿಂಗ್ ಯಾವುದೇ ರೀತಿಯ ಡೌಟ್ ಇಲ್ಲ ಜನ ಅದನ್ನ ನೇರವಾಗಿ ಅದನ್ನ ಹೇಳ್ಬಹುದು ಬಟ್ ಒಂದ್ ವಿಚಾರ ಅಂತಂದ್ರೆ ಈ ಬಾರಿಯ ಚರ್ಚೆ ಜೇವರ್ಗಿ ಆ ತರ ಇದೆ ಈ ಟ್ರೆಂಡ್ ಏನೋ ಈಗೇನೋ ಮುಂದಕ್ಕೆ ಏನೋ ಗೊತ್ತಿಲ್ಲ ಮುಂದೆ ಬಟ್ ಜೇವರ್ಗಿಯ ಫಲಿತಾಂಶ ವ್ಯತ್ಯಾಸ ದಟ್ಟವಾಗಿದೆ ಜನ ಪ್ರಶ್ನೆ ಮಾಡಕ್ ಮಾಡಯ ಒಂದೊಂದ್ಸರಿ ಗೆದ್ದವರ ಏನೋ ಮಾಡ್ಬಿಡ್ತಾರೆ ಏನಾಗ್ತಿದೆ ಅಂತ ಬಟ್ ಸದ್ಯಕ್ಕೆ ಜೇವರ್ಗಿಯಲ್ಲಿ ಕಾಂಗ್ರೆಸ್ ಸದ್ಯಕ್ಕೆ ಜೇವರ್ಗಿ ಜನ ಏನ್ ಪ್ರಶ್ನೆ ಮಾಡಕ್ ಶುರುವಾಗಲ್ಲ ಯುವಕರೆಲ್ಲ ಆ ಪ್ರಶ್ನೆ ಮಾಡಕ್ ಆದ್ರೆ ಸ್ವಲ್ಪ ಚೇಂಜಸ್ ಅಜಯ್ ಸಿಂಗ್ ಸಮಸ್ಯೆ ಆಗ್ಬಹುದು ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ